ಸರ್ ಪ್ಲೀಸ್ ಸರ್, ತುಂಬಾ ಬ್ಲಡ್ ಹೋಗ್ತಾ ಇದೆ. ನನ್ನ ಮಾತು ಅಟ ಮಾಡ್ಬೇಡಿ ಸರ್, ಪ್ಲೀಸ್ ಕೋಆಪರೇಟ್ ಮಾಡಿ ಸರ್. ಸರ್ ಹಾಗೆಲ್ಲ ಮಾಡ್ಬಾರ್ದು. ಸರ್ಜರಿ ಮಾಡಿ. ಕೂಲ್, ಏನು ಆಗಲ್ಲ, ಬ್ಲೀಡಿಂಗ್ ಆಗ್ತದೆ, ಅದನ್ನು ಸ್ಟಾಪ್ ಮಾಡ್ತೀನಿ. ಓಕೆ ಕೂಲ್ ರಿಲ್ಯಾಕ್ಸ್. ಓಕೆ ಏನು ಆಗಲ್ಲ, ಜಸ್ಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಏನು ಆಗಲ್ಲ. ಇದು ಹೇಗಾಯ್ತು? ಗುಂಡೆಟ್ ಬಿತ್ತು. ಯಾರು ಫೈರ್ ಮಾಡಿದ್ದು? ನಾನೇ. ಇದರಲ್ಲಿದ್ದ 6 ಬುಲೆಟ್ನಲ್ಲಿ 1 ನನ್ನ ಬಾಡಿಲಿದೆ, ಮಿಕ್ಕಿದ್ದು ನಿನ್ನ ಬಾಡಿ ಒಳಗೆ ಹೋಗುತ್ತೆ. ಯಾರ್ ನೀವು? ಆದಿಕೇಶವ್ ಪಾಳೇಗಾರ್. ಬಟ್ ನಾನೇನ್ ಮಾಡಿದ್ರಿ ನಿಮ್ಗೆ? ನೀನ್ ಮಾಡ್ಲಿಲ್ಲ, ನಿಮ್ಮಪ್ಪ ಮಾಡ್ದ. ನನ್ನ ಮಗನ ಕೊಂದು ನಿಮ್ಮಪ್ಪ ದೊಡ್ಡ ತಪ್ಪು ಮಾಡಿದಾನೆ. ಆ ತಪ್ಪಿಗೆ ನೀನ್ ಸಾಯ್ಬೇಕು. ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಎಷ್ಟು ದಿವಸ ನಿಮ್ ಭಾವ ಜೊತೆಗಿದ್ದ, ನೀನ್ ಬದುಕೊಳ್ಳುವೆ. ಇವತ್ತು ಯಾರು ನಿನ್ನ ಕಾಪಾಡಕ್ ಬರಲ್ಲ. ನಿನ್ನ ಸಾವು ನನ್ನ ಕೈಯಲ್ಲಿದೆ. ಮಕ್ಕಳ ಹುಟ್ಟಿದಕ್ಕೆ ನಮಗಿದೆ ಶಿಕ್ಷೆ, ಸಾಯಿಸ್ಬಿಡಿಪ್ಪ. ಹೇಯ್, ನಿಮಗೇನ್ ಹುಚ್ಚ? ಅವರಪ್ಪ ನನ್ನ ಮಗನ ಕೊಂದ. ನಿಮ್ಮ ಮಗ ಎಷ್ಟು ಜನರನ್ನು ಸಾಯಿಸಿದ್ದಾನೆ, ಎಷ್ಟೋ ಹೆಣ್ಮಕ್ಳ ಜೀವನ ಹಾಳು ಮಾಡಿದ್ದಾನೆ, ನಿಮಗ್ ಗೊತ್ತಿಲ್ವಾಪ್ಪ? ಅವನ್ ಬಗ್ಗೆ, ಅವನ್ ಕಚಡ ಕೆಲ್ಸದ ಬಗ್ಗೆ ಎಷ್ಟಲ್ಲಿ ಹೇಳಿದ್ರು ನೀವ್ ಅದನ್ನ ಮನ್ಸಲ್ಲಿ ಹಾಕೊಳ್ಳೇ ಇಲ್ಲ. ಅವನ ಹಾಳಾಗೋದಕ್ಕೆ ನೀವೇಪ್ಪ ಕಾರಣ. ಏನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ಪಕ್ಕಕ್ಕೆ ಬನ್ನಿ, ಇಲ್ಲಾಂದ್ರೆ ನಿಮ್ಮನ್ನು ಶೂಟ್ ಮಾಡ್ಬಿಡ್ತೀನಿ. ಪಕ್ಕಕ್ಕೆ ಬನ್ನಿ. ಆಯ್ತಪ್ಪ, ಹಾಗೆ ಮಾಡಿ. ಕಡ್ಕನ್ ಮಕ್ಕಳ ಹುಟ್ಟಿದ ಮೇಲೆ ನಮ್ಗಿದೆಲ್ಲ ಆಗ್ಬೇಕಾದೆ. ಸಾಯಿಸಿಪ್ಪ. ನನ್ನ ಎದುರಿಗೆ ನಿಂತು
ಮಾತಾಡಕ್ಕೆ ಹೆದರ್ತಿದ್ದ ನೀವು ಈಗ ನನಗೆ ಬುದ್ಧಿ ಹೇಳ್ತಿದ್ದೀರಾ? ಇದೆಲ್ಲ ಆ ಪಾನ್ವಾಲಿಂದ ಕೆಲಸ. ಹೌದು ಬಾಸ್, ಅವರೆಲ್ಲ ಹಾಗೆ ಮಾತಾಡೋದಕ್ಕೆ ನಾನೇ ಕಾರಣ. ಬಾಸ್, ದ್ವೇಷದಿಂದ ಏನು ಸಾಧಿಸಕ್ಕಾಗಲ್ಲ, ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬಹುದು. ಏಯ್, ಮೊದಲು ನಿನ್ನ ಮುಗಿಸ್ಬೇಕು. ನನ್ನ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀಯಾ? ಅಪ್ಪ, ಅವನೇ ನಮ್ಮನ್ನ ಕಿಡ್ನಾಪ್ ಮಾಡಲಿಲ್ಲ. ಏಯ್, ನಾವೇ ಅವನ ಜೊತೆ ಹೋದ್ವಿ. ನಾನ್ ಪರಮೇಶ್ ಅಪ್ಪನ್ವಲ, ನನ್ನ ಪರಿಚಯ ನಿಮ್ಗಿದೆ ಅಂತ ಕಾಣುತ್ತೆ. ಅವತ್ ದೇವಸ್ಥಾನದಲ್ಲಿ ನಿಮ್ ತಮ್ಮನ್ ಹೊಡಿಬೇಕಾದ್ರೆ ನೀವು ಬಂದ್ ಬಿಡಿಸಿದ್ರಿ. ನೀನ್ ಅವನನ್ನ ಬಿಟ್ಬಿಟ್ಟೆ, ಆದ್ರೆ ಆ ದೇವ್ರೆ ಅವನಿಗೆ ಶಿಕ್ಷೆ ಕೊಟ್ಬಿಟ್ಟ. ಅವನ ಬೇಕು ಅಂತ ಯಾರು ಕೊಲ್ಲಿಲ್ಲ, ತಪ್ಪು ಮಾಡ್ದ ಸತ್ತ. ಮಗ ಸತ್ತ ಅನ್ನೋ ಕೋಪದಿಂದ ದ್ವೇಷ ಸಾಧಿಸ್ತಾ ನಿಮ್ ತಂದೆ ನನ್ನ ಭಾವನ ಕೊಲ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ನಿಮ್ ತಂದೆನ ಸಾಯಿಸೋದು ನನಗೆ 2 ನಿಮಿಷದ ಕೆಲಸ. ಹಾಗೇನಾರು ಆದ್ರೆ ನಿಮ್ಗೆ ನಿಮ್ ತಂದೆ ಇರಲ್ಲ, ನನ್ನ ತಂಗಿಗೆ ನಾನಿರಲ್ಲ. ಬಟ್ ನನಗೆ ಅದಿಷ್ಟ ಇಲ್ಲ, ಯಾಕಂದ್ರೆ ಈ ಪ್ರಪಂಚದಲ್ಲಿ ನನ್ನ ತಂಗಿಗಿಂತ ದೊಡ್ಡದು ಬೇರೆ ಯಾವುದಿಲ್ಲ. ಸಾವ್ಗೆ ಸಾವೇ ಪರಿಹಾರ. ನನಗೆ ನಿಮ್ ತಂದೆನ ಸಾಯಿಸ್ಬೇಕು ಅನ್ನೋ ಉದ್ದೇಶನೂ ಇಲ್ಲ, ಅವರಲ್ಲಿರೋ ರಾಕ್ಷಸ ಗುಣನ ಸಾಯಿಸ್ಬೇಕು ಅನ್ನೋದೇ ನನ್ನ ಗುರಿ. ಅದಕ್ಕೆ ನಿಮ್ ಸಹಾಯ ಬೇಕು. ನೀವು ಬದಲಾಗಬೇಕು ಅಂತ ನಾ ಈಗೆಲ್ಲ ಮಾಡಿದೆ ಅಷ್ಟೇ, ಇದರಲ್ಲಿ ಬೇರೆ ಕೆಟ್ಟ ಉದ್ದೇಶ ಏನೂ ಇಲ್ಲ. ಅಪ್ಪ, ಇವತ್ತು ಹೇಳ್ತಾ ಇದೀವಿ, ಪರಮೇಶ ನಮ್ಮ ತಮ್ಮ. ಮಕ್ಕಳು ಮಾಡೋ ತಪ್ಪುಗಳನ್ನ ಮುಚ್ಚಿಟ್ಟು ಎಷ್ಟೋ ಜನ ತಂದಿದ್ದೀರೋ ಕೆಟ್ಟೋರಾಗಿದ್ದಾರೆ, ಸರ್ವನಾಶ ಆಗಿದ್ದಾರೆ. ಬಾಸ್, ನಿಮ್ ಮಗ ಇದ್ದಷ್ಟು ದಿವಸ ಚೀ ಅಂತ ಹೋಗಿತಾ ಇದ್ದ ಜನ, ಅವನ ಹೆಸರಲ್ಲಿ ನೀವು ಒಂದೆರಡು ಮೂರು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಗೊತ್ತಾದ ತಕ್ಷಣ ನಿಮ್ಮನ್ನ 100 ಕಾಲ ಚೆನ್ನಾಗಿರ್ತಿರ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಇದೇ ಜೀವನ. ಸತ್ ಮಗನ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಅದನ್ನ ಇನ್ನೊಬ್ಬನ ಸಾಯಿಸಿ ತೀರಿಸ್ಕೊಳ್ಳೋ ಬದಲು ಒಂದ್ 4-5 ಜನಕ್ಕೆ ಒಳ್ಳೇದನ್ನ ಮಾಡಿ ತಪ್ಪನ್ನ ತಿದ್ಕೊಳ್ಳೋದು ದೊಡ್ಡತನ. ನಾನ್ ಮನುಷ್ಯನೇ ಅಲ್ಲ, ನನ್ನ ರಕ್ತನೇ ಬೇಕು ಅಂತ ಅನಿಸ್ತರೆ ಬನ್ನಿ, ನನ್ನ ಕೊಂದ್ಬಿಡಿ. ಆದ್ರೆ ಒಂದ್ ವಿಷಯ ಬಾಸ್, ನಾನ್ ಜೀವಂತವಾಗಿರೋವರೆಗೂ ನನ್ನ ತಂಗಿ ಜೀವನ ಹಾಳಾಗೋಕ್ ನಾನ್ ಬಿಡಲ್ಲ. ಮೈ ಗಾಡ್ ಸರ್, ಸರ್ ತುಂಬಾ ಬ್ಲಡ್ ಹೋಗ್ತಾ ಇದೆ, ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕು, ಬನ್ನಿ ಸರ್ ಪ್ಲೀಸ್. ತರ ಮಾಡ್ಬೇಡಿ ಸರ್ ಪ್ಲೀಸ್. ನನ್ನ ಮೈಯಲ್ಲಿರೋದು ಬರೀ ಕೆಟ್ಟ ರಕ್ತ, ಅದೀಗ್ಲಾದ್ರೂ ಖಾಲಿಯಾಗಿ. ಸರ್ ನನ್ ಮಾತು ಕೇಳಿ ಸರ್, ಬ್ಲಡ್ ತುಂಬಾ ಹೋಗ್ತಾ ಇದೆ, ದಯವಿಟ್ಟು ಬನ್ನಿ ಸರ್ ಪ್ಲೀಸ್. ನೀವೇನು ಗಾಬರಿ ಆಗ್ಬೇಡಿ, ಒಂದ್ ಸೆಕೆ. ಓಂ ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಮಂಗೋದಯಾಯ ನಮಃ, ಚಂದ್ರಾಗ್ರಜಾಯ ನಮಃ, ವಿಜಪ್ರಿಯಾಯ ನಮಃ, ಅಗ್ನಿಗರ್ಜನೆ ನಮಃ, ವಾಯುಪ್ರದಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಆದಿಕೇಶವ ಬಾಳೆಗಾರ ಅವರು ಪರಮೇಶ್ ಅವರನ್ನು ದತ್ತು ಪಡೆದಿರುತ್ತಾರೆ. ದತ್ತು ಸ್ವೀಕಾರ ಸಮುಹೂರ್ತೋಸ್ತೋ ಸಮುಹೂರ್ತೋಸ್ತೋ ಇದನ್ನ ಗೃಹಂತು. ತಂದೆಯ
ನೀವು ಕೇಳಿದ್ದೇನು ನಾನು ಕೊಡಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಪರಮೇಶನ್ನ ನಿಮಗೆ ತಮ್ಮನ ಕೊಟ್ಟಿದ್ದೀನಿ. ಈಗ ಸಂತೋಷನ ಪರಮೇಶ, ಶಭಾಷ್ ಪರಮೇಶ, ಶತ್ರುಗಳನ್ನ ಪ್ರೀತಿಯಿಂದ ಗೆದ್ದ ನಿನಗೆ ನಂದೊಂದು ಸೆಲ್ಯೂಟ್. ಲೊಕೇಶನ್, ಕ್ಲೈಮೇಟ್, ಟೈಮ್ ಎಲ್ಲ ಚೆನ್ನಾಗಿದೆ. ಬಂಧು ಮಿತ್ರರು ಎಲ್ಲ ಇಲ್ಲೇ ಇದ್ದಾರೆ. ನಮ್ಮ ಮದುವೆನೂ ಇಲ್ಲೇ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ಲ? ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ನಮ್ಮ ಪೇರೆಂಟ್ಸ್ ನ ಕೇಳ್ಬೇಕಲ್ಲ. ಮರ್ಯಾದ್ಯಾಗ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ?